ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆ ಎತ್ತ ಸಾಕ್ತಾ ಇದೆ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ವಿಚಿತ್ರ ವಿಚಿತ್ರವಾದ ರೀತಿಯಲ್ಲಿ ಸದಾ ಸುದ್ದಿಯಲ್ಲಿರುವುದು ಅಂದ್ರೆ ಕೆಲವರಿಗೆ ತುಂಬಾ ಇಷ್ಟ. ಇಂತಹದೇ ಒಂದು ಘಟನೆ ಹೊರದೇಶ ಮ್ಯಾಂಚೆಸ್ಟರ್ನಲ್ಲಿ ನಡೆದಿದೆ. ಲೆವಿ ಜೆಡ್ ಮರ್ಫಿ ಎಂಬಾತ ತುಟಿ, ಗಲ್ಲ, ಕೆನ್ನೆ, ದವಡೆ ಮತ್ತು ಅವನ ಕಣ್ಣುಗಳ ಕೆಳಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿದ್ದು ಒಂದು ವರ್ಷದ ಹಿಂದೆ ನೋಡಿದ್ದಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿ ಕಾಣಿಸ್ತಾನೆ. ಆತ ತಾನು ಇನ್ಸ್ಟಾಗ್ರಾಮ್ ಫಿಲ್ಟರ್ನಂತೆ ಕಾಣಬೇಕೆಂದು 30 ಲಕ್ಷ ರೂಪಾಯಿ ತೆತ್ತು ಕಾಸ್ಮೆಟಿಕ್ ಮತ್ತು ಇತರ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿಕೊಂಡಿದ್ದು ಈ ಮೂಲಕ ಟ್ರೋಲ್ ಆಗಿದ್ದಾನೆ. ಅಷ್ಟೇ ಅಲ್ಲದೆ ಈತನ ಮುಖವನ್ನ ಸಿನಿಮಾವೊಂದರಲ್ಲಿ ಬಳಸುವ ಮಾಸ್ಕೋ ಟ್ರೋಲಿಗರು ಹೋಲಿಕೆ ಮಾಡಿದ್ದಾರೆ. ನಾನು 19 ವರ್ಷದವನು ಇದ್ದಾಗ ಇನ್ಸ್ಟಾಗ್ರಾಮ್ನಲ್ಲಿ ಫಿಲ್ಟರ್ ಒಂದನ್ನ ನೋಡಿದೆ. ಅದು ನನಗೆ ಬಹಳ ಇಷ್ಟವಾಯಿತು. ಬಳಿಕ ನಾನು ಇನ್ಸ್ಟಾಗ್ರಾಮ್ ಫಿಲ್ಟರ್ಗಳಂತೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿಕೊಂಡೆ. ಇದರಿಂದಾಗಿ ನನಗೆ ಬಹಳ ಸಂತೋಷವಾಗಿದೆ. ಆದರೆ ನಕಾರಾತ್ಮಕ ಟ್ರೋಲ್ಗಳಿಗೆ ತಲೆಯನ್ನ ಕೆಡಿಸಿಕೊಳ್ಳುವುದಿಲ್ಲ ಅಂತ ಹೇಳಿದ್ದಾನೆ.